ಯುದ್ಧದಲ್ಲಿ ಭಗವಂತ ದಾನವರ ಮೇಲೆ ಚಕ್ರದಿಂದ ಹೊಡೆದರೆ ಹಾಗೆ ಅವರೆಲ್ಲ ಕ್ಷಣದಲ್ಲೇ ಉರುಳಿ ಬೀಳ್ತಾರು ಭರತ ಪ್ರಯೋಗಿಸಿರತಕ್ಕಂತಹ ಆ ಮಾತು ಏನಿದೆ ಸುದ್ದಿ ಏನಿದೆ ಶ್ರೀರಾಮಚಂದ್ರನ ಮೇಲೆ ಅಂತಹ ಆಘಾತವನ್ನು ಮಾಡಿತು ಲೋಕದೃಷ್ಟಿಯಿಂದ

ಎಲ್ಲ ಸಹೋದರರು ಸೀತಾದೇವಿ ನೀರನ್ನು ತಗೊಂಬಂದು ದುಃಖಿತರಾಗಿ ಅವನ ಮುಖಕ್ಕೆಲ್ಲ ಸಿಂಪಡಿಸಿ ಆತನನ್ನು ಮೂರ್ಛಿತನಾಗಿ ಬಿದ್ದಿರತಕ್ಕಂತಹ ಶ್ರೀರಾಮಚಂದ್ರನನ್ನು ಎಚ್ಚರಗೊಳಿಸ್ತಾ ಇದ್ದಾರೆ ಸೀತಾದೇವಿ ತಾನೂ ದುಃಖಿತಳಾದಳು ಸಹ ವೈದೇಹ್ಯ ಶ್ರೀರಾಮಚಂದ್ರ ಭಗವಂತ ಏನೇನು ಲೀಲೆಗಳನ್ನು ಜಗತ್ತಿನಲ್ಲಿ ಮಾಡಿ ತೋರಿಸ್ತಾ ಇದ್ದಾನೋ ದಾಸರು ನಿನಗಿಂತ ಕುಂದೇನು ನಮ್ಮಮ್ಮ ಮಹಾಲಕ್ಷ್ಮಿ ನಿನಗಿಂತ ಕುಂದೇನು ಅಂತ ಕೇಳಿದಂತೆ ಭಗವಂತ ಏನು ನಿಯಮಗಳನ್ನು ಅವತಾರ ಕಾಲದಲ್ಲಿ ಮಾಡಿ ತೋರಿಸ್ತಾ ಇದ್ದಾನೋ ಲೀಲೆಗಳನ್ನು ಮಾಡಿ ತೋರಿಸ್ತಾ ಇದ್ದಾನೋ ಅದಕ್ಕೇನೇನೂ ಚ್ಯುತಿ ಬಾರದ ರೀತಿಯಲ್ಲಿ ಕುಂದಿಲ್ಲದ ರೀತಿಯಲ್ಲಿ ಮಹಾಲಕ್ಷ್ಮೀ ದೇವಿ ತಾನು ನಿರ್ದುಃಖಳಾಗಿದ್ದರೂ ಕೂಡ ಸರ್ವಜ್ಞಳಾಗಿದ್ದರೂ ಕೂಡ ತಾನೂ ಆ ಲೀಲೆಯನ್ನು ಮಾಡಿ ತೋರಿಸ್ತಾ ಇದ್ದಾಳೆ ಹಾಗಾಗಿ ಶ್ರೀರಾಮಚಂದ್ರ ದುಃಖಿತನಾಗಿ ಮೂರ್ಛಿತನಾಗಿ ಕೆಳಗೆ ಬಿದ್ದಿದ್ದಾನೆ ತಾನೂ ಬಹು ದುಃಖಗೊಂಡವಳಾಗಿ ಎಂಬಂತೆ ಸಹೋದರರ ಆ ಶ್ರೀರಾಮಚಂದ್ರನ ಸಹೋದರರ ಜೊತೆ ಸೇರಿಕೊಂಡು ಶ್ರೀರಾಮಚಂದ್ರನ ಮುಖಕ್ಕೆ ನೀರನ್ನು ಸಂಪಡಿಸಿ ಎಚ್ಚರಗೊಳಿಸ್ತಾ ಇದ್ದಾಳೆ ಎಚ್ಚರಗೊಂಡ ಶ್ರೀರಾಮಚಂದ್ರ ಬಹುಹೊತ್ತು ವಿಲಾಪ ಮಾಡ್ತಾ ಇದ್ದಾನಂತೆ ಸರಾ ಸ್ವರ್ಗದ ಶುತ್ವ ಪಿತರಂ ಭರತಂ ವಾಕ್ಯಂ ಭರತಾಕ್ಯಂಧರ್ಮಾತ್ಮ ಧರ್ಮ ಸಂಹಿತಂ ಶ್ರೀರಾಮಚಂದ್ರ ಭರತನ ಮುಂದೆ ಧರ್ಮ ಧರ್ಮಸಂಹಿತವಾಗಿರತಕ್ಕಂತಹ ಮಾತುಗಳನ್ನು ಅಂತ ಇದ್ದಾನೆ ಶ್ರೀರಾಮಚಂದ್ರನ ಮಾತುಗಳನ್ನು ಕೇಳಿದರೆ ಕೃಪಣಂ ಯಾರಿಗಾದರೂ ಕೂಡ ಅಯ್ಯೋ ಪಾಪ ಅಂತ ಅನ್ನಿಸಬೇಕು ಆ ರೀತಿಯಲ್ಲಿ ಮಾತನಾಡ್ತಾ ಇದ್ದಾನೆ ಶ್ರೀರಾಮಚಂದ್ರನ ಈ ಮುಂದಿನ ಮಾತುಗಳನ್ನು ಗಮನಿಸಿದ್ದಾದರೆ ಶ್ರೀರಾಮಚಂದ್ರ ಯಾಕೆ ಹೀಗೆ ಅಳುವಿನ ನಟನೆಯನ್ನು ಮಾಡಿದ ಅನ್ನೋದು ಕೂಡ ಅರ್ಥ ಆಗತ್ತೆ ಶ್ರೀರಾಮಚಂದ್ರ ಅಂತ ಇದ್ದಾನೆ ಕಂಕರಿಷ್ಯಾಮ್ಯೋಧ್ಯಾಂ ತಾತೆಯ ದೃಷ್ಟಾಂಗತಿಂಗ ಕಸ್ತಾಂ ರಾಜವರಾಧೀನಾಂ ಅಯೋಧ್ಯಾಂ ಪಾಲಯಿಷ್ಯತಿ ಭರತ ಅಯೋಧ್ಯೆಗೆ ಮರಳಿ ಬಂದು ರಾಜ್ಯಸೂತ್ರವನ್ನು ಸ್ವೀಕಾರ ಮಾಡಬೇಕು ಅಂತ ನನಗಿನ ಹೇಳ್ಕೊ ಕೇಳ್ಕೊಳ್ತಾ ಇದ್ದಿ ನಾನು ಹೇಗೆ ಬರಲಿ ಹೇಳು ಕಂಕರಿಷ್ಯಾಮ್ಯೋಧ್ಯಾಂ ತಾತೆಯ ದೃಷ್ಟಾಂಗತಿ ಗತೆ ನಮ್ಮಪ್ಪ ಮೃತನಾಗಿದ್ದಾನೆ ಅಂತ ಅದ ಮೇಲೆ ಆ ಯೋಧ್ಯೆಗೆ ನಾನು ಹೇಗೆ ಪ್ರವೇಶ ಮಾಡಲಿ ಅಪ್ಪನ ಬಲ ಇಲ್ಲದಿರುವಂತಹ ನಾನು ಅಧ್ಯ ಅಯೋಧ್ಯೆಯನ್ನು ಹೇಗೆ ತಾನು ನಾನು ಪಾಲಿಸಲಿ ಕಿನ್ನು ತಯಾ ಕಾರ್ಯ ದುರ್ಜಾತೇನ ಮಹಾತ್ಮನಃ ಯೋ ಮೃತೋ ಮಮ ಶೋಕೇನ ಸಮಯಾನ ಸಂಸ್ಕೃತ ನನ್ನ ಬದುಕಿಗೆ ಧಿಕ್ಕಾರ ಇರಲಿ ನಮ್ಮಪ್ಪನಿಗೆ ನಾನು ಮಗನಾಗಿ ಹುಟ್ಟಿ ಏನು ಕಾರ್ಯಗಳನ್ನು ಮಾಡಬೇಕಾಗಿತ್ತೋ ಅದನ್ನೇ ನಾನು ಮಾಡಿಲ್ಲ ಪ್ರೀಣಯೇ ಸುಚರಿತೈಹಿ ಪಿತರಂಸ ಪುತ್ರ ಪುತ್ರ ಅಂತ ಹೇಳಿದರೆ ಯಾರು ಅಂತ ಇದ್ದಾರೆ ಯಾವತ ತನ್ನ ತಂದೆ ಅನಿಸಿದಾವು ತನಿಗೆ ತನ್ನ ನಡದೆಯಿಂದ ಸಂತೋಷವನ್ನುಂಟು ಮಾಡ್ತಾನೋ ಅವನು ಪುತ್ರ ಯಃ ಪ್ರೀಣಯೇತ್ ಸುಚರಿತೈ ಪಿತರಂ ಪುತ್ರ ತನ್ನ ನಡತೆಯ ಮೂಲಕ ತಂದೆಯನ್ನು ಯಾರು ಖುಷಿಪಡಿಸ್ತಾ ಇದ್ದಾನೆ ಸಂತೋಷಪಡಿಸ್ತಾ ಇದ್ದಾನೆ ಅವನು ಪುತ್ರ ಅಂತ ಅನಿಸಿಕೊಳ್ಳಿಕ್ಕೆ ಅರ್ಹನಾಗಿರುವವನು ಶ್ರೀರಾಮಚಂದ್ರ ಅಂತ ಇದ್ದಾನೆ ನಮ್ಮಪ್ಪನಿಗೆ ನಾನು ಏನು ಸಂತೋಷ ಕೊಟ್ಟೆ ಸಂತೋಷ ಕೊಡೋದು ಬದಿಗಿರಲಿ ಯೋ ಮೃತೋ ಮಮ ಶೋಕೇನಾ ನಮ್ಮಪ್ಪನಿಗೆ ನಾನು ಸಂತೋಷ ಕೊಟ್ಟಿಲ್ಲ ಅದರ ಬದಲಾಗಿ ದುಃಖವನ್ನು ಕೊಟ್ಟೆ ಎಂಥ ದುಃಖ ಯಾವ ಆ ದುಃಖ ನಮ್ಮಪ್ಪನ ಮರಣಕ್ಕೆ ಕಾರಣವಾಯಿತೋ ಅಂಥ ದುಃಖವನ್ನು ಕೊಟ್ಟೆ ಸರಿ ನಾನು ಕೊಟ್ಟ ದುಃಖದಿಂದ ಅಪ್ಪ ಮೃತನಾದ ಮೃತನಾದ ತಂದೆಗೆ ಮಗನಾಗಿರತಕ್ಕಂಥವನು ಅದರಲ್ಲೂ ಹಿರಿಯ ಮಗನಾದವನಾಗಿ ಮುಂದೆ ನಿಂದು ಸಂಸ್ಕಾರಗಳನ್ನು ಅಂತ್ಯ ಸಂಸ್ಕಾರಗಳನ್ನು ನಡೆಸಬೇಕಿತ್ತು ನಚಮಯ ಸಂಸ್ಕೃತ ಅಂತಹ ಸಂಸ್ಕಾರವನ್ನು ನನ್ನಪ್ಪನಿಗೆ ನಾನು ಮಾಡಿಲ್ಲ ಹಾಗಿರುವಾಗ ಆ ರಾಜ್ಯವನ್ನು ಅಪ್ಪನ ರಾಜ್ಯವನ್ನು ನಾನು ಹೇಗೆ ತಾನೇ ಸ್ವೀಕಾರ ಮಾಡಲಿ ಭರತ ಶ್ರೀರಾಮಚಂದ್ರನ ಬಳಿಗೆ ಬಂದದ್ದು ರಾಜ್ಯವನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಬೇಕು ಶ್ರೀರಾಮಚಂದ್ರ ಮರಳಿ ಅಯೋಧ್ಯೆಗೆ ಬಂದು ಅಧಿಕಾರವನ್ನು ಸ್ವೀಕರಿಸಬೇಕು ಶ್ರೀರಾಮಚಂದ್ರನ ಸಿದ್ಧಾಂತ ಇಲ್ಲ ನಮ್ಮಪ್ಪ ನನ್ನನ್ನು ಕಾಡಿಗೆ ಕಳುಹಿಸುತ್ತಾನೆ ನಾನು ಕಾಡಲ್ಲಿರಬೇಕು ಭರತ ರಾಜ್ಯವನ್ನು ಆಳಬೇಕು ಅದನ್ನು ಹಾಗೇ ಹೇಳಿದೆ ಅಂತಂದರೆ ಭರತ ಒಪ್ಪಿಕೊಳ್ಳೋದಿಲ್ಲ ಶ್ರೀರಾಮಚಂದ್ರ ಏನು ಮಾಡ್ತಾ ಇದ್ದಾನೆ ಈ ಕಾರಣಕ್ಕೋಸ್ಕರ ಸಿಕ್ಕ ಸಿಕ್ಕ ವಿಚಾರಗಳೆಲ್ಲವನ್ನೂ ಕೂಡ ಸಂದರ್ಭಗಳೆಲ್ಲವನ್ನೂ ಕೂಡ ತಾನು ರಾಜ್ಯಕ್ಕೆ ಮರಳಿ ಹೋಗಬಾರದು ತಾನು ಸಿಂಹಾಸನವನ್ನು ಏರಬಾರದು ಅನ್ನೋ ವಿಷಯವನ್ನು ಭರತನಿಗೆ ಮನವರಿಕೆ ಮಾಡಲಿಕ್ಕೆ ಈ ಸಮಯ ಸಂದರ್ಭ ಅವನೇ ಆಗಿರತಕ್ಕಂತಹ ಮಾತುಗಳು ಅವೆಲ್ಲವನ್ನು ಕೂಡ ಶ್ರೀರಾಮಚಂದ್ರ ಉಪಯೋಗ ಮಾಡ್ಕೊಳ್ತಾ ಇದ್ದಾನೆ ರಾಜ ಮೃತನಾಗಿದ್ದಾನೆ ನಿನ್ನ ಮೇಲೆ ನಮ್ಮಪ್ಪನಿಗೆ ಅದೆಷ್ಟು ಪ್ರೀತಿ ಇತ್ತು ನೀನು ಆತನನ್ನು ಬಿಟ್ಟು ಹೋದಿ ನಿನ್ನ ವಿಯೋಗದ ದುಃಖದಿಂದಲೇ ನಮ್ಮಪ್ಪನ ಮೃತನಾದ ಭರತ ಹೀಗೆ ಹೇಳಿದ ಹಾಗಾಗಿ ಭರತನ ಆಶೆ ಇದ್ದದ್ದು ನಮ್ಮಪ್ಪನಿಗೆ ನಿನ್ನ ಮೇಲೆ ಅಷ್ಟು ಪ್ರೀತಿ ಇದೆ ಅವನ ಸಂತೋಷಕ್ಕೋಸ್ಕರವಾದರೂ ಮತ್ತೆ ನೀನು ಮರಳಿ ಊರಿಗೆ ಬರಬೇಕು ಶ್ರೀರಾಮಚಂದ್ರ ಇದೇ ಮಾತನ್ನು ತಾನು ಊರಿಗೆ ಬರೋದು ಸರಿಯಲ್ಲ ಅನ್ನೋದನ್ನು ತಿರು ತಿಳಿಸಿಕೊಡ್ಲಿಕ್ಕೋಸ್ಕರ ಬಳಸಿಕೊಳ್ತಾ ಇದ್ದಾನೆ ಮಗನಾಗಿರತಕ್ಕಂತಹವನು ತಂದೆಯಾದವನಿಗೆ ಸಂತೋಷ ಕೊಡಬೇಕು ದುಃಖವನ್ನಂತೂ ಕೊಡಲೇಬಾರದು ನಾನೇನು ಮಾಡಿದೆ ತಂದೆಯಾದವನಿಗೆ ಸುಖ ಕೊಡಲಿಲ್ಲ ಅದರ ಬದಲಾಗಿ ಇಷ್ಟು ದುಃಖ ಕೊಟ್ಟೆ ಎಷ್ಟು ದುಃಖ ಅದನ್ನು ಮರಣಕ್ಕೆ ಕಾರಣ ಆಗುವಷ್ಟು ದುಃಖವನ್ನು ಕೊಟ್ಟೆ ನಾನು ಹಾಗಿರುವಾಗ ನಾನು ತಂದೆಗೆ ಮಗಾಂತನೆಸ್ಕೊಳ್ಳಿಕ್ಕೆ ಏನು ಅರ್ಹತೆ ನನಗಿದೆ ಮಗನಾಗಿರ್ತಕ್ಕಂತಹವನು ತಂದೆ ಸತ್ತ ಮೇಲೆ ಅವನಿಗೆ ಅಂತ್ಯಸಂಸ್ಕಾರವನ್ನಾದರೂ ಸಂಸ್ಕಾರವನ್ನಾದರೂ ಮಾಡಬೇಕು ನಾನು ಅದೂ ಮಾಡಿಲ್ಲ ಹಾಗಿರುವಾಗ ನಾನು ಬರಳಿ ಬಂದು ಅಯೋಧ್ಯೆಗೆ ಬಂದು ಅಪ್ಪನ ರಾಜ್ಯವನ್ನು ಸ್ವೀಕಾರ ಮಾಡಿಕೊಳ್ಳಿಕ್ಕೆ ನನಗೇನು ಅರ್ಹತೆ ಇದೆ ಅದರ ಬದಲು ಅಹೋ ಭರತ ಸಿದ್ಧಾರ್ಥ ಏನು ರಾಜ ತ್ವಯಾನಘ ಶತ್ರುಘ್ನೇನು ಸರ್ವೇಶು ಪ್ರೇತಕೃತ್ಯು ಸತ್ಕೃತ ಭರತ ನೀನೆಂಥ ಭಾಗ್ಯವಂತ ನಿನ್ನ ಬದುಕು ಸಾರ್ಥಕ ಆಯಿತು ಮೃತನಾಗಿರತಕ್ಕಂಥ ಅಪ್ಪನಿಗೆ ಅಂತ್ಯ ಸಂಸ್ಕಾರವನ್ನು ಮಾಡುವಂತಹ ಭಾಗ್ಯ ನಿನಗೆ ಕೈಗೂಡಿ ಬಂತು ಶತ್ರುಘ್ನ ಜೊತೆಗೂಡಿಕೊಂಡು ನೀನು ಆ ಕಾರ್ಯವನ್ನು ನಡೆಸಿಕೊಟ್ಟಿ ಹಾಗಾಗಿ ಅಪ್ಪನಿಗೆ ಅನ್ವರ್ಥವಾದ ಪುತ್ರ ನೀನಾದಿ ಅದರ ಓಳಾರ್ಥ ಆದ್ದರಿಂದ ರಾಜ್ಯವು ನೀನು ಹೇಳಬೇಕೇ ಹೊರತು ನಾನಲ್ಲ ಶತ್ರುಘ್ನ ಜೊತೆಗೂಡಿಕೊಂಡು ಅಪ್ಪನಿಗೆ ಅಂತ್ಯ ಸಂಸ್ಕಾರ ಮಾಡಿದವನು ನೀನಿದ್ದಿ ಹಾಗಾಗಿ ಶತ್ರುಘ್ನ ಜೊತೆಗೂಡಿಕೊಂಡು ಅಪ್ಪನ ಮಾತಿನಂತೆ ನೀನು ರಾಜ್ಯವನ್ನು ಆಡಬೇಕು ನಿಷ್ಪ್ರಧಾನಂ ಅನೇಕಾಗ್ರಾಂ ನರೇಂದ್ರೇಣ ವಿನಾಕೃತಾಂ ನಿವೃತ್ತ ವನವಾಸೋಪಿ ನಾಯೋಧ್ಯಾಂ ಗಂತು ಮುಸ್ಸಹೆ ಶ್ರೀರಾಮಚಂದ್ರ ತನ್ನ ಮಾತಿಗೆ ಇನ್ನೊಂದು ಮಾತನ್ನು ಸೇರಿಸ್ತಾ ಇದ್ದಾನೆ ಭರತ ನೀನಾಡಿದ ಮಾತನ್ನು ನೋಡಿದರೆ ವಿಷಯವನ್ನು ಗಮನಿಸಿದರೆ ನಮ್ಮಪ್ಪ ನನ್ನ ಶೋಕದಿಂದಾಗಿ ಮೃತನಾಗಿದ್ದಾನೆ ಹಾಗಾಗಿ ಮೊದಲು ನನ್ನ ವಿಚಾರ ಹೀಗಿತ್ತು ನಮ್ಮಪ್ಪ ಹದಿನಾಲ್ಕು ವರ್ಷಗಳ ಕಾಲ ಕಾಡಿಗೆ ಹೋಗು ಅಂತ ನನಗೆ ಹೇಳಿದ್ದಾನೆ ವನವಾಸ ಮಾಡಬೇಕು ಅಂತ ಹೇಳಿದ್ದಾನೆ ವನವಾಸದ ಹದಿನಾಲ್ಕು ವರ್ಷಗಳ ವನವಾಸ ಮುಗಿದ ಬಳಿಕ ಮರಳಿ ಬರಬೇಕು ಅನ್ನೋ ಚಿಂತನೆ ನನ್ನಲ್ಲಿತ್ತು ಆದರೆ ಯಾವಾಗ ನನ್ನ ಶೋಕದಿಂದಾಗಿಯೇ ನಮ್ಮೊಬ್ಬ ಮೃತನಾದನೋ ಅಂತಹ ಅಯೋಧ್ಯೆಗೆ ನಾನು ವನವಾಸವನ್ನು ಹದಿನಾಲ್ಕು ವರ್ಷಗಳ ವನವಾಸವನ್ನು ಪೂರೈಸಿಕೊಂಡಾದರೂ ಆ ಅಯೋಧ್ಯೆಗೆ ನಾನು ಹೇಗೆ ಪ್ರವೇಶ ಮಾಡಲಿ ಹೇಳು ಹದಿನಾಲ್ಕು ವರ್ಷಗಳ ನಂತರವೂ ಕೂಡ ಭರತ ನೀನೇ ರಾಜಾಡಳಿತವನ್ನು ಮುಂದುವರಿಸಬೇಕು ಅನ್ನೋದನ್ನು ಹೇಳೋದಕ್ಕೋಸ್ಕರ ಈ ಮಾತನ್ನು ಬಳಸಿಕೊಂಡ ಸಮಾಪ್ತ ವನವಾಸಂ ಮಾಂ ಅಯೋಧ್ಯಾಯಾಮ್ ಪರಂತಪ ಕೋನು ಶಾಸಿಸದೆ ಪುನಸ್ತಾತೆ ತಾತೇ ಲೋಕಾಂತರಂಗತೆ ಇಲ್ಲ ನಾನು ಅಯೋಧ್ಯೆಗೆ ಬರುವುದು ಉಚಿತ ಅಲ್ಲ ಯಾವಪ್ಪ ನಮ್ಮ ನನ್ನ ಕಾರಣದಿಂದಾಗಿ ಮೃತನಾಗಿದ್ದಾನೆ ಇನ್ನೂ ಕಾರಣಗಳಿದ್ದಾವೆ ನಮ್ಮಪ್ಪ ಅಯೋಧ್ಯೆಯಲ್ಲಿ ಇದ್ದಾನೆ ಅಂತಂದರೆ ರಾಮ ನೋಡು ಆಡಳಿತವನ್ನು ಹೀಗೆ ಮಾಡು ರಾಮ ಹಾಗೆ ಮಾಡತಕ್ಕದ್ದಲ್ಲ ಹೀಗೆ ಮಾಡು ಹೆಜ್ಜೆ ಹೆಜ್ಜೆಗೂ ನನ್ನನ್ನು ತಿದ್ದಲಿಕ್ಕೆ ತೀಡ್ಲಿಕ್ಕೆ ನಮ್ಮಪ್ಪ ಇದ್ದರು ಸಂತೋಷದಲ್ಲಿ ನನ್ನ ಜೊತೆ ಭಾಗಿಯಾಗ್ತಾ ಇದ್ದರು ತಮ್ಮ ಸಂತೋಷದಲ್ಲಿ ನನ್ನನ್ನು ಕೂಡಿಸಿಕೊಳ್ತಾ ಇದ್ದರು ಸೇರಿಸಿಕೊಳ್ತಾ ಇದ್ದರು ನಮ್ಮಪ್ಪ ರಾಜ್ಯದಲ್ಲಿ ಇಲ್ಲ ಅಂತಂದ ಮೇಲೆ ನಮ್ಮಪ್ಪನ ಮಾರ್ಗದರ್ಶನ ಇಲ್ಲ ಅಂತಂದ ಮೇಲೆ ಆ ಯೋಧೆಯ ಆಡಳಿತವನ್ನು ನಾನು ಹೇಗೆ ಮಾಡಲಿ ಹೇಳು ಪುರಾ ಪುರಾಪ್ರೇಕ್ಷ್ಯ ಸುಭೃತ್ತಮ್ಮ ಪಿತಾಯಾನಿಯ ಸಾಂತ್ವಯನ್ ವಾಕ್ಯಾನ್ ತಾನೇ ಶೋಷ್ಯಾಮಿ ಕುತಃಕರಣ ಸುಖಾನ್ಯಹಂ ಏನೋ ಒಂದು ಒಳ್ಳೆ ಕೆಲಸ ಮಾಡಿದೆ ರಾಮ ಭೇಷ್ ಒಳ್ಳೆ ಕೆಲಸ ಮಾಡಿದಿ ಹೀಗೆಲ್ಲ ಹೆಜ್ಜೆ ಹೆಜ್ಜೆಗಳಲ್ಲಿ ನನ್ನನ್ನು ಹುರಿದುಂಬಿಸ್ತಾ ಇದ್ದವನು ನಮ್ಮಪ್ಪ ಅಂತಹ ಆ ಮಾತುಗಳು ಕೇಳ್ತಾ ಇದ್ದರೆ ಹಾ ಏನೋ ನಾಲ್ಕು ಒಳ್ಳೆ ಕೆಲಸಗಳು ಮಾಡೋಣ ಅಂತ ಅನಿಸತ್ತೆ ಅಂತಹ ನಮ್ಮಪ್ಪನ ಮಾತುಗಳನ್ನು ಇನ್ನು ಮುಂದೆ ನಾನು ಕೇಳಲಿಕ್ಕಿಲ್ಲ ಅಂತಂದ ಮೇಲೆ ಅಯೋಧ್ಯೆಗೆ ಬಂದು ನಾನು ಹೇಗೆ ರಾಜ್ಯವನ್ನು ಮುಂದುವರಿಸಲಿ ಹೇಳು ಏವ ಮುಕ್ತವಾದ ಭರತಂ ಭಾರ್ಯಾಭ್ಯಥ ರಾಘವ ಉವಾಚ ಶೋಕ ಸಂತಪ್ತಃ ಪೂರ್ಣಚಂದ್ರ ನಿಭಾನನಾ ಹೀಗೆ ಭರತನ ಮುಂದೆ ತನ್ನ ಶೋಕವನ್ನೆಲ್ಲ ತೋಡಿಕೊಂಡಿರತಕ್ಕಂತಹ ಶ್ರೀರಾಮಚಂದ್ರ ಅಲ್ಲಿಗೇ ಸುಮ್ಮನಾಗದೆ ತನ್ನ ದುಃಖದ ವಿಚಾರವನ್ನು ಇನ್ನಷ್ಟು ವಿಸ್ತರಿಸ್ತಾ ಇದ್ದಾನೆ ಸೀತಾದೇವಿಯ ಬಳಿ ಬಂದ ಲಕ್ಷ್ಮಣನ ಬಳಿ ಬಂದ ಅಂತ ಇದ್ದಾನೆ ಸೀತೆ ಮೃತಸ್ಥೆ ಶ್ವಶುರ ಪಿತೃಹೀನೋಸಿ ಲಕ್ಷ್ಮಣ ಭರತೋ ದುಃಖಮಾಚಷ್ಟೇ ಸ್ವರ್ಗತಿಂ ಪ್ರತಿವೀಪತೆ ಸೀತಾ ನಿಮ್ಮ ಮಾವ ಮೃತನಾಗಿಬಿಟ್ಟ ಲಕ್ಷ್ಮಣ ನಮ್ಮಪ್ಪ ಮೃತನಾಗಿ ಭರತ ಎಂಥ ಮಾತೆಯನ್ನು ನಮ್ಮ ಬಳಿಗೆ ತಂದಿದ್ದಾನೆ ನೋಡು ತೋ ಬಹುಗುಣ ತೇ ಭಾಷಣ ಜಾಯತ ತಥಾ ತ್ರೂವತಿ ಕಾಕುಸ್ಥೆ ಕುಮಾರಾಣ ಯಶಸ್ವಿ ಹೀಗೆ ಶ್ರೀರಾಮಚಂದ್ರ ತನ್ನ ದುಃಖವನ್ನು ಸೀತಾದೇವಿಯ ಜೊತೆಗೆ ಲಕ್ಷ್ಮಣನ ಜೊತೆಗೆ ಹಂಚಿಕೊಳ್ತಾ ಇದ್ದರೆ ಎಲ್ಲರ ಕಣ್ಣು ಆರ್ದ್ರವಾಯಿತು ಸಹೋದರರೆಲ್ಲ ಸೇರಿಕೊಂಡು ಶ್ರೀರಾಮಚಂದ್ರನನ್ನು ಬಗೆ ಬಗೆಯಲ್ಲಿ ಸಾಂತ್ವನಗೊಳಿಸ್ತಾ ಇದ್ದಾರೆ ಆದದ್ದು ಆಗಿ ಹೋಗಾಯಿತು ಅರ್ಥ ಅಲ್ಲ ಮಾಡಬೇಕಾಗಿರತಕ್ಕಂಥ ಕರ್ತವ್ಯಗಳಿದ್ದಾವೆ ಮೃತನಾಗಿರತಕ್ಕಂಥ ತಂದೆಗೆ ಆ ತಿಲತರ್ಪಣಾದಿಗಳನ್ನು ನೀಡಬೇಕು ಅಣ್ಣ ಅದಕ್ಕೆ ಪ್ರಾರಂಭ ಮಾಡು ಹೀಗೇನು ಹೇಳಿಕೊಂಡು ತನ್ನಪ್ಪನ ಮರಣದಿಂದಾಗಿ ಕಿಂಕರ್ತವ್ಯತಾ ವಿಮೂಢನಾಗಿ ನಿಂತವನಂತೆ ಇರುವಂತಹ ಶ್ರೀರಾಮಚಂದ್ರನಿಗೆ ತಮ್ಮಂದಿರೆಲ್ಲ ನೆನಪಿಸಿಕೊಡ್ತಾ ಇದ್ದಾರೆ ಸೀತಾದೇವಿ ಶ್ರೀರಾಮಚಂದ್ರನ ದುಃಖವನ್ನು ಕಂಡವಳು ತಾನೂ ಅದಕ್ಕೆ ದನಿಗೂಡಿಸ್ತಾ ಇದ್ದಾಳೆ ನೇತ್ರಾಭ್ಯಾಂ ನ ನಶಚಾಕೇಕ್ಷಿತು ಪ್ರಿಯಂ ಶ್ರೀರಾಮಚಂದ್ರನ ಈ ದುರವಸ್ಥೆಯನ್ನು ಕಂಡು ಮಾವನ ಮರಣವನ್ನು ಕೇಳಿ ತಾನೂ ದುಃಖಿತಳ ಆದವಳಂದೇ ಕಣ್ಣು ತುಂಬ ನೀರು ತುಗುಳಿಸಿಕೊಂಡು ನಿಂತುಕೊಂಡಿದ್ದಾಳೆ ಶ್ರೀರಾಮಚಂದ್ರ ತಾನು ದುಃಖದಲ್ಲಿರುವವನು ಸೀತಾದೇವಿಯನ್ನು ತಾನು ಸಂತ್ವನಗೊಳಿಸಬೇಕಾಯಿತು ಇಬ್ಬರೊಳಗೆ ನಾಟಕದಲ್ಲಿ ಸ್ಪರ್ಧೆ ನಡೀತಾ ಇದೆ ಸಾಂತ್ವಯಿತ್ವಾ ತಾಂ ರುದತೀಂ ಜನಕಾತ್ಮಜಾಂ ವಾಚ ಲಕ್ಷ್ಮಣಂ ತತ್ರ ದುಃಖಿತೋ ದುಃಖಿತಂ ವಚ ದುಃಖಿತನಾಗೇ ಇರತಕ್ಕಂತಹ ಶ್ರೀರಾಮಚಂದ್ರ ತಾನು ಅಳ್ತಲೇನೆ ಅಳ್ತಲೇನೆ ಸೀತಾದೇವಿಯನ್ನು ಅಳಬೇಡ ಅಳಬೇಡ ಅಂತ ಹೇಳಿಕೊಂಡು ಸೀತೆಯನ್ನು ಸಾಂತ್ವನಗೊಳಿಸ್ತಾ ಇದ್ದಾನೆ ಲಕ್ಷ್ಮಣನೂ ಸಾಂತ್ವನಗೊಳಿಸ್ತಾ ಇದ್ದಾನೆ ಲಕ್ಷ್ಮಣನಿಗಂಧ ಆನಿ ಇಂಗುದಿ ಪಿಣ್ಯಾಕಂ ಚೀರಮಾಹರಚೋತ್ತರಂ ಜಲಕ್ರಿಯಾರ್ಥಂ ತಾತಸ್ಯ ಗಮಿಷ್ಯಾಮಿ ಮಹಾತ್ಮನಃ ಲಕ್ಷ್ಮಣ ತಂದೆಯ ಕುರಿತಾಗಿ ತಿಳತರ್ಪಣಕ್ಕೆ ನಾವು ಜಲತರ್ಪಣಕ್ಕೆ ಮುಂದಾಗಬೇಕು ಹಾಗಾಗಿ ಅದಕ್ಕೆ ಬೇಕಾಗಿರತಕ್ಕಂತಹ ಸ್ನಾನಕ್ಕೆ ಬೇಕಾಗಿರತಕ್ಕಂತಹ ಉತ್ತರಿಯವನ್ನು ತೆಗೆದುಕೊಂಡು ಬಾ ಪಿಂಡಪ್ರಧಾನಾದಿಗಳನ್ನು ಮಾಡಬೇಕು ಅದಕ್ಕೋಸ್ಕರ ಬೇಕಾಗಿರತಕ್ಕಂತಹ ಆ ಕಾಡಿನಲ್ಲಿ ಸಿಗುವಂತಹ ಇಂಗುದಿ ವೃಕ್ಷದ ಬೀಜಗಳು ಅದರಿಂದ ತಯಾರಿಸಿರತಕ್ಕಂತಹ ಹಿಟ್ಟು ಹಿಂಡಿ ಅದನ್ನು ಸ್ವಲ್ಪ ತಗೊಂಡು ಬಾ ಹೀಗೆ ಹೇಳಿಕೊಂಡು ಲಕ್ಷ್ಮಣನಿಗೆ ಆದೇಶ ಮಾಡಿದ್ದಾನೆ ಹೀಗೆ ಹೋಗಬೇಕಾಗಿದೆ ತೆಗೆದುಕೊಂಡು ಬಾ ಸೀತಾ ಪುರಸ್ತ್ರಜತು ತ್ಮೇನ ಅಭಿತೋ ವ್ರಜ ಅಹಂ ಪಶ್ಚಾತ್ಗಿಷ್ಯಾ ಗತಿರ್ಹೇಷ ಸುಧಾರುಣ ಸೀತಾ ಮುಂಭಾಗದಲ್ಲಿ ಹೋಗಲಿ ಆಗೇ ರಕ್ಷಣೆ ನೀಡ್ತಾ ನೀನು ಮುಂದುವರಿ ಕೊನೆಯಲ್ಲಿ ನಾನೂ ಬರ್ತೇನೆ ತತೋ ನಿತ್ಯನುಗಸ್ತಾಂ ವಿದಿ ಆತ್ಮ ಮಹಾಮತಿ ಮೃದು ಕಾಂತಶ್ಚ ಕಾಂತಮೇ ದೃಢಭಕ್ತಿಮನ್ ಸುಮಂತ್ರಸ್ತೈನೃಪುತೈ ಸಾರ್ಧಮ ಆಶ್ವಾಸ್ಯ ರಾಘವಂ ಅವತಾರಯತ್ ಆಲಂಬ್ಯ ನದೀಂ ಬಂದಾಕಿನೀ ಶಿವಾಂ ಶ್ರೀರಾಮಚಂದ್ರ ಲಕ್ಷ್ಮಣನಿಗೆ ಹೀಗೆ ಆದೇಶ ನೀಡಿ ಅವನನ್ನನುಸರಿಸಿಕೊಂಡು ತಾನೂ ನಡೆದ ಅಷ್ಟು ಹೊತ್ತಿಗೆ ಸುಮಂತ್ರ ಅವನೂ ಕೂಡ ಇವರನ್ನೆಲ್ಲ ಅನುಸರಿಸಿಕೊಂಡು ಬಂದ ಶ್ರೀರಾಮಚಂದ್ರ ಸ್ನಾನಕ್ಕೋಸ್ಕರ ಮಂದಾಕಿನಿ ನದಿಗೆ ಇಳಿಬೇಕು ದುಃಖಿತರಾಗಿರತಕ್ಕಂತಹ ವ್ಯಕ್ತಿಗಳಿಗೆ ಮೈ ಮೇಲೆ ಪ್ರಜ್ಞೆ ಇರೋದಿಲ್ಲ ಅಷ್ಟೇ ಅಲ್ಲ ಆ ಮೈಯ ಬಲವು ಕೂಡ ಕುಂದಿರತ್ತೆ ಮಂದಾಕಿನಿ ನದಿ ಬಹಳ ಸೆಳೆತ ಹಾಗಾಗಿ ಅಂತಹ ವ್ಯಕ್ತಿಗಳಿಗೆ ಎಷ್ಟೇ ಬಲಿಷ್ಠನಾದರೂ ಕೂಡ ಆಗಿದ್ದರೂ ಕೂಡ ಹೀಗೆ ತಮಗೆ ಆಪ್ತರಾಗಿರತಕ್ಕಂತಹ ವ್ಯಕ್ತಿಗಳ ಮರಣಾದಿಗಳಿಂದ ಬಂದಿರತಕ್ಕಂಥ ದುಃಖ ಏನಿದೆ ಅವರ ಧೈರ್ಯವನ್ನೆಲ್ಲ ಕುಂದಿಸಿ ಬಿಡತ್ತೆ ಆ ಧೈರ್ಯಗುಂದಿದಾಗ ಬಲಗುಂದಿ ಬಿಡ್ತಾರೆ ಬಲಗುಂದಿದ ಹೊತ್ತಿಗೆ ಇಂತಹ ಸಂದರ್ಭಗಳಲ್ಲಿ ಯಾವ ತೊಂದರೆಯೂ ಆಗಬಾರದು ಅನ್ನುವ ನಿಟ್ಟಿನಲ್ಲಿ ಹಾಗೆ ನಟನೆಯನ್ನು ಮಾಡಿರತಕ್ಕಂತಹ ಶ್ರೀರಾಮಚಂದ್ರನಿಗೆ ಅದನ್ನು ಸಹಜ ಎಂಬುದಾಗಿ ನಂಬಿರತಕ್ಕಂತಹ ಸುಮಂತ್ರ ತಾನು ಆತನಿಗೆ ಆಲಂಬನವನ್ನು ನೀಡಿ ಹಸ್ತಾಲಂಬನವನ್ನು ನೀಡಿ ಅವನನ್ನು ಬಂದಾಕಿನ ನದಿಗೆ ಇಳಿಸ್ತಾ ಇದ್ದಾನೆ ಪ್ರಗೃಹ್ಯತು ಮಹೀಪಾಲು ಜಲಾಪೂರಿತ ಮಂಜಲಿಂ ದಿಶಂ ಯಾಮ್ಯಂ ಅಭಿಮುಖ ಹೃದನ್ ಶ್ರೀರಾಮಚಂದ್ರ ಮಂದಾಕಿ ನದಿಗಿಳಿದ ಸ್ನಾನವನ್ನು ಮಾಡಿದ ದಕ್ಷಿಣ ದಿಕ್ಕಿಗೆ ಅಭಿಮುಖನಾಗಿ ನಿಂತು ಬೊಗಸೆ ತುಂಬ ಜಲವನ್ನು ಸ್ವೀಕಾರ ಮಾಡಿಕೊಂಡು ಇಂತಹ ಮಾತುಗಳನ್ನು ಹೇಳ್ತಾ ಇದ್ದಾನೆ ತಂದೆಯನ್ನು ಕುರಿತು ಏತತ್ತೇ ರಾಜಶಾರ್ದೂಲ ವಿಮಲಂ ತೋಯಮಕ್ಷಯಂ ಪಿತೃಲೋಕಗತಿಯಾದ್ಯ ಮದ್ದತ್ತು ಉಪತಿಷ್ಠಿತು ಏತತ್ತೇ ರಾಜಹಾರ್ದೂಲ ರಾಜಸಿಂಹನಾಗಿರತಕ್ಕಂತಹ ಓ ನಮ್ಮಪ್ಪ ನಿರ್ಮಲವಾಗಿರತಕ್ಕಂತಹ ಗಂಗಾ ನದಿಯ ಜಿ ಜಲವನ್ನು ಪರಮಾತ್ಮನ ಸಂಪರ್ಕದಿಂದಾಗಿ ಪುನೀತವಾಗಿ ತೀರ್ಥ ಅನಿಸಿರತಕ್ಕಂತಹ ಈ ಜಲವನ್ನು ಪಿತೃಲೋಕವೂ ಸೇರಿಕೊಂಡಿರತಕ್ಕಂಥ ನಿನಗೆ ಕ್ಷಯವಾಗಿರತಕ್ಕಂತಹ ತೃಪ್ತಿ ದೊರೆಯೋಕೋಸ್ಕರ ಸಂತೋಷ ದೊರೆಯೋದಕ್ಕೋಸ್ಕರ ಈ ಬೊಗಸೆ ಪೂರ್ಣವಾಗಿರತಃ ಜಲವು ನೀಡ್ತಾ ಇದ್ದೇನೆ ಅದನ್ನು ಸ್ವೀಕಾರ ಮಾಡು ಹೀಗೆ ಹೇಳ್ತಾ ಆ ತರ್ಪಣವು ನೀಡಿದ್ದಾನೆ ತತೋ ಮಂದಾಕಿನೀ ತೀರಂ ಪ್ರತ್ಯುತ್ತೀರ್ಯ ಸ ರಾಘವ ಪಿತುಶ್ಚಕಾರ ತೇಜಸ್ವಿ ನಿರ್ವಾಪಂ ಭ್ರಾತೃಭಿ ಸಹ ಅಯಂಗುದಂ ಬದರೈರ್ಮಿಶ್ರಂ ಪಿಣ್ಯಾಕಂ ದರ್ಭ ನ್ಯ್ಯ ನ್ಯಸ್ಯ ಸುದುಃಖಾಥೋ ಹೃದನ್ ವಚನಮಬ್ರವೀತ್ ಸ್ನಾನ ಜಲದರ್ಪಣ ಪೂರೈಸಿಕೊಂಡು ಶ್ರೀರಾಮಚಂದ್ರ ನದಿಯಿಂದ ಮೇಲೆದ್ದು ಬಂದಿದ್ದಾನೆ ನದಿ ತೀರದಲ್ಲಿ ದರ್ಭೆಯನ್ನು ಹರಡಿ ಆ ಇಂಗುದಿ ವೃಕ್ಷದ ಫಲವನ್ನು ಹಿಂಡಿ ತೆಗೆದಿರತಕ್ಕಂತಹ ಆ ಅದರ ಹಿಟ್ಟು ಜೊತೆಗೆ ಬದರಿ ವೃಕ್ಷದ ಫಲ ಅವೆರಡನ್ನೂ ಸೇರಿಸಿ ಅದರಿಂದಲೇ ಶ್ರೀ ತನ್ನ ಅಪ್ಪನಿಗೆ ಪಿಂಡ ಪ್ರದಾನವನ್ನು ಮಾಡ್ತಾ ಇದ್ದಾನೆ ಹರಡಿರತಕ್ಕಂಥ ದರ್ಭದ ಮೇಲೆ ಆ ಹೊತ್ತಿಗೆ ತಮ್ಮಪ್ಪನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾನೆ ಬಹುದುಖನಾಗಿ ಇದಂ ಭುಂಕ್ಷ ಮಹಾರಾಜ ಪ್ರೀತೋ ಯದಶನ ವಯಂ ಯದನ್ನ ಪುರುಷೋ ಭವತಿ ಸಸ್ಯ ದೇವತಾ ದಶರಥ ಮಹಾರಾಜ ಚಕ್ರವರ್ತಿಯಾಗಿ ಮೆರೆದವನು ನೀನು ಅಂಥ ನಿನಗೆ ಪ್ರದಾನ ಮಾಡಬೇಕು ಅಂತಿದ್ದರೆ ನಿನ್ನ ಯೋಗ್ಯತೆಗೆ ಅನುಗುಣವಾಗಿರತಕ್ಕಂತಹ ರೀತಿಯಲ್ಲಿ ಷಡ್ರಸೋಪೇತವಾಗಿರತಕ್ಕಂತಹ ಅನ್ನದಿಂದ ಪಿಂಡ ಪ್ರದಾನ ಮಾಡಬೇಕು ಆದರೆ ನಾನು ದುರ್ಭಾಗ ದುರ್ಭಾಗ್ಯನಿದ್ದೇನೆ ಹತಭಾಗ್ಯನಿದ್ದೇನೆ ಇವತ್ತು ಅಂಥ ನಿನಗೆ ಇಂಗುದಿ ವೃಕ್ಷದ ಬೀಜಗಳನ್ನು ಹಿಂಡಿದಾಗ ಏನು ಎಣ್ಣೆ ಹೋಗಿ ಆ ಹಿಂಡಿ ಏನು ಉಳಿದಿರತ್ತೆ ಅಂತಹ ಹಿಂಡಿಯಿಂದ ನಿನಗೆ ನಾನು ಈ ಪ್ರದಾನ ಮಾಡ್ತಾ ಇದ್ದೇನೆ ಯಾಕೆ ನನ್ನಲ್ಲಿ ಬೇರೆ ಅನುಕೂಲ ಇಲ್ಲ ನಾನು ಆಹಾರವನ್ನಾಗಿ ಇದನ್ನೇ ಸ್ವೀಕರಿಸ್ತಾ ಇದ್ದೇನೆ ಹಾಗಾಗಿ ಯದನ್ನ ಪುರುಷೋ ಭವತಿ ತದನ್ನ ತಸ್ಯ ದೇವತಾ ನಾವು ಏನು ಉಣ್ತಾ ಇದ್ದೇವೆ ಅದನ್ನೇ ನಾವು ದೇವತೆಗಳಿಗೆ ಸಮರ್ಪಿಸಬೇಕಷ್ಟೇ ಇದನ್ನೇ ಆಹಾರವನ್ನಾಗಿ ಸ್ವೀಕರಿಸ್ತಾ ಇದ್ದೇನೆ ಹಾಗಾಗಿ ನನ್ನಿಂದಾಗಿ ನಿನಗೂ ಇವತ್ತು ಇದನ್ನೇ ಆಹಾರವನ್ನಾಗಿ ಸ್ವೀಕರಿಸುವಂತಹ ದೌರ್ಭಾಗ್ಯ ಬಂತು ನನ್ನನ್ನು ಕ್ಷಮಿಸಿಬಿಡು ಆ ಹುತ್ತಿ ಶ್ರೀರಾಮಚಂದ್ರ ಹೇಳಿರತಕ್ಕಂಥ ಮಾತು ತಾನು ಯಾಕೆ ಈ ಇಂಗುದಿ ಹಿಟ್ಟಿನಿಂದ ಭಿಂಡಪ್ರದಾನ ಮಾಡ್ತಾ ಇದ್ದೇನೆ ಅನ್ನೋದನ್ನು ಸಮರ್ಥ ನೀಡ್ತಾ ಇದ್ದಾನೆ ಶ್ರೀ ಶ್ರೀರಾಮಚಂದ್ರ ಯದನ್ನ ಪುರುಷೋ ಭವತಿ ತದನ್ನ ಸಸ್ಯ ದೇವತಾ ನಾವೇನು ಆಹಾರವನ್ನು ಸ್ವೀಕರಿಸ್ತಾ ಸ್ವೀಕರಿಸ್ತಾ ಇದ್ದೇವೆ ಆ ಆಹಾರದಿಂದ ದೇವತೆಗಳಿಗೂ ಕೂಡ ನೈವೇದ್ಯವನ್ನು ನೀಡಬೇಕು ಆದರೆ ನಾವು ಯಾವ ಆಹಾರ ಸ್ವೀಕರಿಸಬೇಕು ಸ್ವೀಕರಿಸಬಾರದ ಆಹಾರವನ್ನು ನಾವು ಸ್ವೀಕರಿಸಿ ದೇವತೆಗಳಿಗೂ ಕೂಡ ನಾವು ಅದನ್ನು ಕೊಡ್ತೇವೆ ಅನ್ನೋದರ್ ತಾತ್ಪರ್ಯ ಅಲ್ಲ ಇದರಲ್ಲಿ ನಾವು ದರಿದ್ರಲ್ಲಿದ್ದೇವೆ ಸಾಲ ಸೋಲ ಮಾಡಿ ತಂದು ದೇವರಿಗೆ ಷಡ್ರಶೋಭೇತವಾಗಿ ಇರತಕ್ಕಂತಹ ಭಕ್ಷ್ಯಭೋಜ್ಯಗಳನ್ನು ಬಡಿಸಬೇಕು ತಪ್ಪು ನಮ್ಮಲ್ಲಿ ದೇವರು ನಮಗೆ ಏನು ವೈಭವವನ್ನು ನೀಡಿದ್ದಾನೆ ಏನು ಸಂಪತ್ತಿಯನ್ನು ನೀಡಿದ್ದಾನೆ ಅಷ್ಟರಿಂದ ದೇವರಿಗೆ ನೈವೇದ್ಯ ಮಾಡಿದರೆ ಅದು ಸಾಕು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಹರಿಯ ಆದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ ದೇವರು ನಮಗೆ ಏನು ಕೊಟ್ಟಿದ್ದಾನೆ ಆ ನೆಲೆಯಲ್ಲಿ ನಾವು ಭಗವಂತನಿಗೆ ನೈವೇದ್ಯ ಸಮರ್ಪಣೆ ಮಾಡಿದರೆ ಸಾಕು ಪತ್ರಂ ಪುಷ್ಪಂ ಫಲಂತೋಯಂ ಯೋಮೇ ಭಕ್ತಿಯಾಪ್ರಯಸ್ಥಿತಿ ಅನ್ನೋ ಮಾತಿಗೂ ಇದೇ ಅರ್ಥ ಶ್ರೀರಾಮಚಂದ್ರ ಯಾವುದೋ ಹಿಂಡಿಯ ಮಿಶ್ರಣವನ್ನು ದೇವರಿಗೆ ಸಮರ್ಪಣೆ ಮಾಡಿದ್ದಾನೆ ಪಿತೃದೇವತೆಗಳಿಗೆ ಸಮರ್ಪಣೆ ಮಾಡಿದ್ದಾನೆ ಶ್ರೀಕೃಷ್ಣ ಪತ್ರಪುಷ್ಪ ಫಲವನ್ನು ಸಮರ್ಪಣೆ ಮಾಡಿದು ಸಾಕು ಅಂತ ಹೇಳಿದ್ದಾನೆ ಹಾಗೆ ಅಂತ ಹೇಳಿಕೊಂಡು ನಮ್ಮಲ್ಲಿ ಬೇಕಾಗಿರತಕ್ಕಂಥ ಎಲ್ಲ ವೈಭವ ಇರುವಾಗಲೂ ಕೂಡ ದೇವರೇ ಹೀಗೆ ಹೇಳಿದ್ದಾನೆ ಇಷ್ಟು ಸಾಕು ಅಂತ ಹೇಳಿಕೊಂಡು ವೈಭವ ಎಲ್ಲ ಬೇಕಾಗಿರೋದು ನಮಗಷ್ಟೇ ನಾವು ಪಂಚಭಕ್ಷ ಪರಮಾನ್ನವನ್ನು ಸ್ವೀಕಾರ ಮಾಡ್ತೇವೆ ದೇವತೆ ದೇವರಿಗೆ ಹಿಂಡಿಯ ಸಮರ್ಪಣೆ ಮಾಡ್ತೇವೆ ಒಂದು ತೊಟ್ಟು ನೀರು ಸಮರ್ಪಣೆ ಮಾಡ್ತೇವೆ ದೇವರಷ್ಟು ಸಾಕು ಅಂತ ಹೇಳಿದ್ದಾನೆ ದೇವರಿಗೇನು ಹಾಗೆ ತಂದುಕೊಂಡ್ರೆ ಅದು ತಪ್ಪು ಆ ಮಾತಿಗೆ ಸ್ಪಷ್ಟವಾದ ವ್ಯಾಖ್ಯಾನ ತತ್ವಕ್ಕೆ ಸ್ಪಷ್ಟವಾದ ಮಾತು ಯದನ್ನ ಪುರುಷೋ ಭವತಿ ತದನ್ನಾಸ್ತಸ್ಯ ದೇವತಾ ಏನು ವೈಭವ ನಮಗಿದೆ ಅದನ್ನು ದಪ್ಪಗುವಂತ ನಾವು ಸಮರ್ಪಣೆ ಮಾಡಬೇಕು ನಮ್ಮಲ್ಲಿ ದಾರಿದ್ರ್ಯ ಇದೆ ದೇವರಿಗೆ ವೈಭವ ಬೇಕಾಗಿಲ್ಲ ನಮ್ಮಲ್ಲಿ ವೈಭವ ಇದೆ ಆ ವೈಭವವನ್ನು ದೇವರಿಗೂ ಸಮರ್ಪಣೆ ಮಾಡಬೇಕು ದೇವರಿಗೆ ಏನೋ ಒಂದಿಷ್ಟು ನೀರು ಸಮರ್ಪಣೆ ಮಾಡೋದಲ್ಲ ಶ್ರೀರಾಮಚಂದ್ರ ಅದನ್ನು ತೋರಿಸ್ತಾ ಇದ್ದಾನೆ ಧರ್ಮಶಾಸ್ತ್ರದಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ಮಾತನ್ನು ಅಂತ ಇದ್ದಾರೆ ದಟ್ಟ ದಾರಿದ್ರ್ಯ ಇದೆ ಹೀಗೆ ಏನು ಅಲ್ಪ ಸ್ವಲ್ಪ ದ್ರವ್ಯದಿಂದಲೂ ಕೂಡ ಪಿತೃಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಾದಾಗ ಆ ವ್ಯಕ್ತಿ ಏನು ಮಾಡಬೇಕು ಆ ವ್ಯಕ್ತಿ ಅಂಥ ದರಿದ್ರ ಹೌದೇ ಹೌದಾದದ್ದಾಗಿದ್ದರೆ ಕಾಡಿಗೆ ಹೋಗಬೇಕು ಕಾಡಿಗೆ ಹೋಗಿ ಎರಡೂ ತೋಳೆತ್ತಿ ಮೇಲೆ ದೇವತೆಗಳಿಗೆ ಸಾರಿ ಹೇಳಬೇಕು ನಾನು ದಟ್ಟ ದರಿದ್ರನಿದ್ದೇನೆ ಯಾವ ಸಂಪತ್ತಿಯೂ ನನ್ನಲ್ಲಿಲ್ಲ ನನ್ನನ್ನು ಕ್ಷಮಿಸಿಬಿಡಿ ಇದೇ ಒಂದು ಕರ್ಮ ಇದೇ ಒಂದು ಶ್ರಾದ್ದ ಕರ್ಮ ಅವನಿಂದ ಶ್ರಾದ್ದಕರ್ಮ ಮಾಡಿದ ಹಾಗಾಯಿತು ಅವನು ಶ್ರೀರಾಮಚಂದ್ರ ಅಂತಹ ಮಾತಿಗನುಗುಣವಾಗಿ ಏನು ಆಹಾರವನ್ನು ಸ್ವೀಕರಿಸ್ತಾ ಇದ್ದಾನೆ ಅದನ್ನೇ ಶ್ರೀರಾಮ ಶ್ರೀರಾಮಚಂದ್ರ ಆ ಪಿತೃದೇವತೆಗಳಿಗೆ ಸಮರ್ಪಣೆ ಮಾಡ್ತಾ ನನ್ನ ಕ್ಷಮಿಸಿ ಅಂತ ಹೇಳಿಕೊಂಡು ಕೇಳ್ಕೋತ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾನೆ ಹೀಗೆ ಶ್ರೀರಾಮಚಂದ್ರ ಭರತನ ಮಾತನ್ನು ಆಲಿಸಿದವ ಜಲತರ್ಪಣವನ್ನು ತಂದೆಗೆ ನೀಡಿ ತನ್ನ ವೈಭವ